ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ನಲ್ಲಿ ಬಹಳ ಪ್ರಮುಖವಾದಂತಹ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ. ಬಿಜೆಪಿ ಟಿಕೆಟ್ಗಾಗಿ ಅಲ್ಲಿ ಬಹಳ ಜೋರಾದಂತಹ ಫೈಟ್ ನಡೀತಾ ಇದೆ, ಹೈ ವೋಲ್ಟೇಜ್ ಫೈಟ್. ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಟಿಕೆಟ್ಗಾಗಿ ನಡೀತಾ ಇರುವಂತಹ ಫೈಟ್, ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ. ಆದರೂ ಸಹ ಆಕಾಂಕ್ಷಿಗಳ ಪಟ್ಟಿ ಬಹಳ ಜೋರಾಗಿದೆ. ಕೇಂದ್ರ ಸಚಿವೆ ವಿರುದ್ಧವೇ ಸ್ಥಳೀಯ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಲಿ ಸಂಸದರ ವಿರುದ್ಧವೇ ಚಳುವಳಿ ನಡೀತಾ ಇದೆ, ಪತ್ರ ಚಳುವಳಿ ಆರಂಭ ಆಗಿದೆ. ಕಳೆದ ಒಂದು ವಾರದಿಂದ ಶೋಭಾ ಕರಂದ್ಲಾಜೆ ವಿರುದ್ಧ ಪತ್ರ ಚಳುವಳಿ ನಡೀತಾ ಇದೆ. ಈ ಬಾರಿ ಅವರಿಗೆ ಟಿಕೆಟ್ ಕೊಡೋದು ಬೇಡ, ಇದು ಪತ್ರ ಚಳುವಳಿ ನಡೀತಾ ಇದೆ. ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಟಿಕೆಟ್ ಕೊಡಬಾರದು. ಶೋಭಾಗೆ ಕಾರ್ಯಕರ್ತರ ವಿರೋಧದ ಮಧ್ಯೆ ಕೂಡ ಅಲ್ಲಿ ಆಕಾಂಕ್ಷಿಗಳು ಜೋರಾಗ್ತಾ ಇದ್ದಾರೆ. ಟಿಕೆಟ್ಗಾಗಿ ಕಸರತ್ತು ನಡೀತಾ ಇದೆ. ಡಿಎನ್ ಜೀವರಾಜ್ ಯಡಿಯೂರಪ್ಪ ಬಳಿ ಹೋಗಿ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಶೋಭಾಗೆ ಕಾರ್ಯಕರ್ತರ ವಿರೋಧದ ಮಧ್ಯೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ಜೋರಾಗ್ತಾ ಇದೆ. ಶೋಭಾ ಕರಂದ್ಲಾಜೆ ಆಪ್ತ ಜೀವರಾಜ್ನಿಂದಲೇ ಟಿಕೆಟ್ಗಾಗಿ ಕಸರತ್ತು ನಡೆದಿದೆ. ಯಡಿಯೂರಪ್ಪ ಬಳಿ ಹೋಗಿ ಟಿಕೆಟ್ ಕೇಳುವಷ್ಟರ ಮಟ್ಟಿಗೆ ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಟಿ ರವಿ ಪ್ರಯತ್ನ ಪಡ್ತಾ ಇದ್ದಾರೆ, ಮಧ್ವರಾಜ್ ಪ್ರಯತ್ನ ಪಡ್ತಾ ಇದ್ದಾರೆ, ನಾನು ಟಿಕೆಟ್ ಆಕಾಂಕ್ಷಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಖಾಸಗಿಯಾಗಿ ಕ್ಷೇತ್ರದಲ್ಲಿ ಸರ್ವೆ ಕೂಡ ನಡೆಸಿದ್ದಾರೆ ಮಧ್ವರಾಜ್. ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ, ಬಿಜೆಪಿಯಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆ. ಹಾಲಿ ಸಂಸದರ ವಿರುದ್ಧವೇ ಪತ್ರ ಚಳುವಳಿ ನಡೀತಾ ಇದೆ. ಅಲ್ಲಿ ಆರೋಪ ಮಾಡ್ತಾ ಇರೋದು ಸಂಸದರು ಕೈಗೆ ಸಿಗ್ತಾ ಇಲ್ಲ. ಈ ಐದು ವರ್ಷದಲ್ಲಿ ಸರಿಯಾಗಿ 100 ದಿನ ಕೂಡ ಕ್ಷೇತ್ರದಲ್ಲಿ ಇಲ್ಲ ಸಂಸದರು ಅಂತ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಆಕಾಂಕ್ಷಿಗಳ ಪಟ್ಟಿ ನೋಡೋಣ. ಸಿಟಿ ರವಿ ಮಾಜಿ ಸಚಿವರು, ಒಕ್ಕಲಿಗ ಸಮುದಾಯದವರು. ಈಗ ಶೋಭಾ ಕರಂದ್ಲಾಜೆ ಹಾಲಿ ಸಂಸದರು ಏನಿದ್ದಾರೆ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಸಿಟಿ ರವಿ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಮಾಜಿ ಸಚಿವರು. ಪ್ರಯತ್ನ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಇನ್ನು ಡಿಎನ್ ಜೀವರಾಜ್ ಮಾಜಿ ಶಾಸಕರು, ಇವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಬಹಳ ಇಂಪಾರ್ಟೆಂಟ್ ಅಂತ ಅಂದ್ರೆ ಶೋಭಾ ಕರಂದ್ಲಾಜೆಯವರ ಆಪ್ತರಲ್ಲಿ ಒಬ್ರು ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು, ಮೊಗವೀರ ಸಮುದಾಯದವರು. ಇವರು ಖಾಸಗಿಯಾಗಿ ಒಂದು ಸರ್ವೆ ಕೂಡ ನಡೆಸಿದ್ದಾರೆ ಕ್ಷೇತ್ರದಲ್ಲಿ, ಯಾರ ಪರವಾದಂತಹ ಒಲವು ಹೆಚ್ಚಾಗಿದೆ ಅಂತ. ಮೇ ಬಿ ಸರ್ವೆಯಲ್ಲಿ ಅವರ ಪರವಾದಂತಹ ಒಲವು ಕೇಳಿ ಬಂದಿರಬಹುದು. ಹಾಗಾಗಿ ಟಿಕೆಟ್ಗಾಗಿ ಬಹಳ ಜೋರಾದಂತಹ ಪ್ರಯತ್ನವನ್ನ ಪ್ರಮೋದ್ ಮಧ್ವರಾಜ್ ಕೂಡ ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ಟಿಕೆಟ್ ಯಾರಿಗೆ ಫೈನಲ್ ಆಗತ್ತೆ ಅನ್ನೋದು ಕಾದು ನೋಡಬೇಕು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಕ್ಷೇತ್ರದಲ್ಲಿ ಯಾವ ರೀತಿ ಜಟಾಪಟಿ ನಡೀತಾ ಇದೆ ಅದನ್ನ ನೋಡ್ತಾ ಇದ್ದೀವಿ. ಪ್ರಮೋದ್ ಮಧ್ವರಾಜ್, ಡಿಎನ್ ಜೀವರಾಜ್, ಸಿಟಿ ರವಿ ಎಲ್ಲರೂ ಕೂಡ ಆಕಾಂಕ್ಷಿಗಳೇ, ಬಹಳ ಪ್ರಮುಖ ನಾಯಕರು ಪಟ್ಟಿಯಲ್ಲಿದ್ದಾರೆ. ಹಾಲಿ ಸಂಸದರು ಶೋಭಾ ಕರಂದ್ಲಾಜೆ, ಹಾಲಿ ಸಚಿವರು ಕೂಡ ಹೌದು ಅವರು. ಆದ್ರೆ ಅವರ ವಿರುದ್ಧ ಒಂದು ಅಲೆ ಕ್ರಿಯೇಟ್ ಆಗಿದೆ ಕ್ಷೇತ್ರದಲ್ಲಿ, ಶೋಭಾ ಕರಂದ್ಲಾಜೆ ವಿರುದ್ಧ. ಇನ್ನು 2019 ಫಲಿತಾಂಶ ಏನಾಗಿತ್ತು? ಕಳೆದ ಲೋಕಸಭೆ ಫಲಿತಾಂಶ ನೋಡೋದಾದ್ರೆ ಶೋಭಾ ಕರಂದ್ಲಾಜೆ ಕಣದಲ್ಲಿದ್ದರು. 718,916 ಮತ. ಇನ್ನು ಜೆಡಿಎಸ್ ನಿಂದ ಪ್ರಮೋದ್ ಮಧ್ವರಾಜ್ 369,317 ಓಟ್ಗಳನ್ನ ಪಡೆದಿದ್ರು. ಗೆಲುವಿನ ಅಂತರ ಎಷ್ಟಿತ್ತು? 349,599. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ, ಕಳೆದ ಬಾರಿ ಈ ಬಾರಿ ಅಂತ ಅಂದ್ರೆ ಮಧ್ಯದಲ್ಲಿ 5 ವರ್ಷ ಇದೆ. ಆ 5 ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿರುತ್ತೆ ಕ್ಷೇತ್ರದಲ್ಲಿ. ಈಗಿನ ಪರಿಸ್ಥಿತಿ ನೋಡಿದ್ರೇನೆ ಸಂಸದರ ವಿರುದ್ಧವೇ ಪತ್ರ ಚಳುವಳಿ ನಡೀತಾ ಇದೆ. ಅವರದೇ ಪಕ್ಷದ ನಾಯಕರು ಕಾರ್ಯಕರ್ತರು ಸಂಸದರ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಸದರು ಕ್ಷೇತ್ರಕ್ಕೆ ಬರ್ತಾ ಇಲ್ಲ. ಈ 5 ವರ್ಷದಲ್ಲಿ ಸರಿಯಾಗಿ 100 ದಿನ ಕೂಡ ಕ್ಷೇತ್ರದಲ್ಲಿಲ್ಲ ಸಂಸದರು ಅಂತ. ಇವೆಲ್ಲವೂ ಕೂಡ ಯಾವ ರೀತಿಯಾದಂತಹ ಬೆಳವಣಿಗೆಗೆ ಕಾರಣ ಆಗಬಹುದು? ಈ ಬಾರಿ ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗಬಹುದು? ಕ್ಷೇತ್ರದಲ್ಲಿ ಏನು ನಡೀತಾ ಇದೆ? ಪ್ರಯತ್ನಗಳು ಹೇಗೆ ನಡೀತಾ ಇದೆ? ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಈ ಎಲ್ಲದರ ಬಗ್ಗೆ ಸದ್ಯದ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರವಿ ಶಿವರಾಮ್ ಅವರೇ, ನಿಮ್ಮನ್ನ ಕೇಳೋದಾದ್ರೆ ಈಗ ಹಾಲಿ ಸಂಸದರು ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪತ್ರ ಚಳುವಳಿಯೇ ನಡೀತಾ ಇದೆ. ಈಗ ಮುಂದೆ ಟಿಕೆಟ್ಗಾಗಿ ಅವರು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ.
ಆದ್ರೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಜೋರಾಗಿ ಬೆಳೀತಾನೆ ಇದೆ. ಅದು ಪ್ರಮುಖ ನಾಯಕರೇ ಈಗ ಮುಂಚೂಣಿಯಲ್ಲಿದ್ದಾರೆ. ಸೊ ಏನಾಗ್ಬಹುದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಅದು ಕೂಡ ಬಹಳ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತದೆ. ಶ್ವೇತಾ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಬಹಳ ಗಟ್ಟಿಯಾದಂಥ ಸಂಘಟನೆ ಹೊಂದಿರುವಂಥ ಕ್ಷೇತ್ರ. 2009 ಸದಾನಂದಗೌಡರು ಲೋಕಸಭೆಯಲ್ಲಿ ಸದಸ್ಯರಾಗಿದ್ದರು. 2012 ಅವರು ರಾಜೀನಾಮೆಯನ್ನು ಕೊಟ್ಟರು, ಉಪಚುನಾವಣೆ ಎದುರಾಯಿತು. ಆಗ ಮಾಜಿ ಸಚಿವ ಇವತ್ತಿನ ಸುನೀಲ್ ಕುಮಾರ್ ಅವರು ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡಿ 50,000 ಓಟುಗಳಲ್ಲಿ ಸೋತರು. ನಂತರದಲ್ಲಿ 2014 ಮತ್ತು 2019 ಈ ಎರಡು ಲೋಕಸಭಾ ಚುನಾವಣೆಗಳಲ್ಲಿ ಶೋಭಾ ಕರಂದ್ಲಾಜೆ ಅವರು ಅಲ್ಲಿಂದ ಸ್ಪರ್ಧೆಯನ್ನು ಮಾಡಿ ಬಹಳ ದೊಡ್ಡ ಅಂತರದಲ್ಲಿ ಗೆಲುವನ್ನು ಕಂಡಿದ್ದಾರೆ. ಯಡಿಯೂರಪ್ಪನವರು KJPಯನ್ನು ಸ್ಥಾಪಿಸಿ BJPಗೆ ಬಂದ ಬಳಿಕ ಯಡಿಯೂರಪ್ಪನವರು ಕೂಡ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಿದರು. ಅದೇ ಪ್ರಕಾರವಾಗಿ BJPಗೆ ಬಂದಲು ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿ ಸತತವಾಗಿ ಎರಡು ಬಾರಿ ಗೆಲುವನ್ನು ಕಂಡಿದ್ದಾರೆ. ಈ ಬಾರಿಯಂತೂ ಅವರು ಕೇಂದ್ರದ ಮಂತ್ರಿಯಾಗಿದ್ದಾರೆ. ಆದರೆ ಶೋಭಾ ಕರಂದ್ಲಾಜೆ ಅವರ ಮೇಲೆ ಈಗಿರುವಂಥ ಸ್ಥಳೀಯವಾದ ಆರೋಪ ಏನು ಅಂತ ಹೇಳಿದರೆ, ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳಲ್ಲ ಅಥವಾ ಕ್ಷೇತ್ರಕ್ಕೆ ಬರೋದಿಲ್ಲ, ಜನಸಾಮಾನ್ಯರ ಅಹವಾಲುಗಳನ್ನು ಸ್ವೀಕಾರ ಮಾಡೋದಕ್ಕೆ ನಾವು ದೆಹಲಿಗೆ ಹೋಗೋಕ್ಕಾಗತ್ತಾ ಹೇಳುವಂಥ ಪ್ರಶ್ನೆಗಳನ್ನು ಅಲ್ಲಿಯ ಕಾರ್ಯಕರ್ತರಾದಿಯಾಗಿ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಆದರೆ ಈ ಪತ್ರ ಚಳವಳಿ ಇರಬಹುದು ಅಥವಾ ಸ್ಥಳೀಯವಾಗಿ ಬಂದಿರುವಂಥ ಆಕ್ರೋಶಗಳಿರ್ಬೋದು, ಇದು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂದರೆ ಶೋಭಾ ಕರಂದ್ಲಾಜೆ ಅವರು ಕೆಲವು ದಿನಗಳ ಹಿಂದೆ ಶ್ವೇತಾ ಅಲ್ಲಿ ಉಡುಪಿ ಚಿಕ್ಕಮಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಇಲ್ಲಿಂದಲೇ ಸ್ಪರ್ಧೆಯನ್ನು ಮಾಡ್ತೇನೆ ಹೇಳುವಂಥ ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ಶೋಭಾ ಕರಂದ್ಲಾಜೆ ಅವರು ಎಲ್ಲೋ ಬೆಂಗಳೂರಿಗೆ ಬರ್ತಾರ, ಅಲ್ಲಿ ಈ ಬರೀ ಬೇರೆಯವರು ಯಾರಾದರೂ ಅವಕಾಶ ಸಿಗತ್ತಾ ಎನ್ನುವಂಥ ಒಂದು ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗ್ತಾ ಇರುವ ಸಂದರ್ಭದಲ್ಲಿಯೇ ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ಹೋಗಿ ಕೊಟ್ಟಂಥ ಮಾಧ್ಯಮ ಹೇಳಿಕೆ ಏನಿದೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಈ ಪತ್ರ ಚಳವಳಿ ಇರಬಹುದು ಮತ್ತು ಸ್ಥಳೀಯರ ವಿರೋಧದ ನಡುವೆ ಈ ಬಾರಿ ಆಗಿರುವಂಥ ಒಂದಿಷ್ಟು ವಿದ್ಯಮಾನಗಳೇನು, ಶ್ವೇತಾ, CT ರವಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದಾರೆ. CT ರವಿ ಅವರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರ? ವಿಶೇಷ ಅಂದರೆ ಬೆಂಗಳೂರು ಉತ್ತರಕ್ಕೆ CT ರವಿ ಅವರ ಹೆಸರುಗಳು ಚರ್ಚೆಯಲ್ಲಿ ಇದ್ದಾವೆ ಅಥವಾ ಕೇಳಿ ಬರ್ತಾ ಇದ್ದಾವೆ. ಅದೇ ತರನಾಗಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಚರ್ಚೆಯಲ್ಲಿದ್ದಾವೆ. ಅದೇ ರೀತಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಹೇಗೆ ತಾನು ಅಲ್ಲೇ ಸ್ಪರ್ಧೆಯನ್ನು ಮಾಡ್ತೀನಿ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ CT ರವಿ ಅವರು ಬಹಿರಂಗವಾಗಿ ಎಲ್ಲಿಯೂ ಕೂಡ ಹೇಳದೇ ಇದ್ದರು, ಮಾಧ್ಯಮಗಳ ಮುಂದೆ ಬಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸದೇ ಇದ್ದರು. CT ರವಿ ಅವರಿಗೆ ಸಹಜವಾಗಿ ಒಂದು ಆಸಕ್ತಿ ಇದೆ, ಯಾಕೆಂದರೆ ಇನ್ನು 2028 ವಿಧಾನಸಭಾ ಚುನಾವಣೆ ತನಕ ಕಾಯಬೇಕಾಗತ್ತೆ. CT ರವಿ ಪಾರ್ಟಿಯಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿದವರು, ಕಮಿಟೆಡ್ ಲೀಡರ್, ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಉಡುಪಿ ಚಿಕ್ಕಮಗಳೂರಿಗೆ ಅವಕಾಶ ಸಿಗತ್ತಾ ಎನ್ನುವಂಥ ಪ್ರಶ್ನೆಯನ್ನು ಎದುರಿಟ್ಟುಕೊಂಡು ನೋಡಿದಾಗ ಇಬ್ಬರೂ ಕೂಡ ಒಕ್ಕಲಿಗ ಸಮುದಾಯದವರು. ಹಾಗಾಗಿ CT ರವಿ ಅವರಿಗೆಲ್ಲಾದರೂ ಒಂದು ಕಡೆ ಪಾರ್ಟಿಯಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಯೋಚನೆಯನ್ನು ಮಾಡಿದಿದ್ರೆ ಬಹುಶಃ CT ರವಿ ಅವರಿಗೂ ಕೂಡ ಒಂದು ಅವಕಾಶಗಳು ಸಿಗಬಹುದು ಎನ್ನುವಂಥ ಚರ್ಚೆ ಇದೆ. ಆದರೆ ಇದರ ಮಧ್ಯೆ ಜೀವರಾಜ್ ಶೋಭಾ ಕರಂದ್ಲಾಜೆ ಅವರಿಗೆ ಬಹಳ ಆಪ್ತರಿದ್ದಾರೆ. ಯಡಿಯೂರಪ್ಪನವರ ಜೊತೆ ಗುರುತಿಸಿಕೊಂಡಂಥವರು, ಮಾಜಿ ಮಂತ್ರಿಗಳಾದವರು, ಅವರು ಕೂಡ ಮೊನ್ನೆ ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಂದು ನನಗೊಂದು ಅವಕಾಶ ಇದ್ದರೆ ಮಾಡಿಕೊಡಿ ಎನ್ನುವಂಥ ಒಂದು ಮನವಿಯನ್ನು ಯಡಿಯೂರಪ್ಪನವ್ರಿಗೆ ಮಾಡಿದ್ದಾರೆ ಎನ್ನುವಂಥದ್ದು ನಮಗಿರುವ ಮಾಹಿತಿ. ಆದರೆ ಯಡಿಯೂರಪ್ಪನವರು ನೀಡಿರುವಂಥ ಅಥವಾ ಯಡಿಯೂರಪ್ಪನ ಹೇಳಿರುವ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ಮಾಡುತ್ತೆ ನೋಡೋಣ. ನಾನೀಗ ಯಾವುದೇ ಭರವಸೆಯನ್ನು ಕೊಡುವ ಸನ್ನಿವೇಶದಲ್ಲಿ ಇಲ್ಲ ಎನ್ನುವಂಥ ಮಾತುಗಳನ್ನು ಜೀವರಾಜ್ ಅವರಿಗೆ ಯಡಿಯೂರಪ್ಪನವರು ಕೂಡ ತಿಳಿಸಿದ್ದಾರೆ ಎನ್ನುವಂಥದ್ದು. ಜೀವರಾಜ್ ಯಾಕೆ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ? ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಈ ರೀತಿಯ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಎನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಎನ್ನುವಂಥದ್ದನ್ನು ಕಂಡಾಗ ತನಗೊಂದು ಅವಕಾಶ ಸಿಗಬಹುದಾ ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಆಪ್ತರು ಸ್ನೇಹಿತರು ಎನ್ನುವಂಥದ್ದೆಲ್ಲ ಬೇರೆ ಮಾತು, ಅವಕಾಶ ತಮಗೆ ಬರುತ್ತೆ ಅಂತ ಹೇಳಿದಾಗ ಸಹಜವಾಗಿ ಎಲ್ಲರೂ ಆ ಪ್ರಯತ್ನವನ್ನು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಜೀವರಾಜ್ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಎನ್ನುವಂಥದ್ದು ಈಗ ಈ ಒಂದು ಮಾಹಿತಿಯನ್ನು ಗೊತ್ತಾಗತ್ತೆ. ಆದರೆ ಇದರ ಇನ್ನೊಂದು ಭಾಗವನ್ನು ನೋಡಿದಾಗ ಪ್ರಮೋದ್ ಮಧ್ವರಾಜ್ ಅವರು ಕಾಂಗ್ರೆಸ್ಸಿಂದ BJPಗೆ ಬಂದರು, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟನ್ನು ಸಿಗಲಿಲ್ಲ ಅವರಿಗೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿದ್ರೆ ಒಂದು ಕೈ ನೋಡೋಣ ಹೇಳುವಂಥ ಒಂದು ಉಮೇದಿಯಲ್ಲೂ ಕೂಡ ಇದ್ದಾರೆ. ಅಲ್ಲಿಯ ಆಂತರಿಕ ಒಂದು ಏನಿದೆ, ಸನ್ನಿವೇಶಗಳೇನಿದೆ, ಚಿತ್ರಣ ಏನಿದೆ, ಅಲ್ಲಿಯ ಸ್ಥಳೀಯರು ಏನು ಮಾತುಗಳನ್ನು ಆಡ್ತಾರೆ ಎನ್ನುವಂಥ ಒಂದು ವರದಿಯನ್ನು ಕೂಡ ಅವರು ಖಾಸಗಿಯಾಗಿ ಪಡೆದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳಿದ್ದಾವೆ. ಆ ವರದಿಯಲ್ಲಿ ಏನಿದೆ ಇನ್ನೊಂದು ಅದು ಬೇರೆ ವಿಚಾರ. ಆದರೆ ಈ ನಾಲ್ವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ಅವಕಾಶ ಕೊಡ್ತಾರಾ ಅಥವಾ CT ರವಿ ಅವರಿಗೆ ಒಂದು ಚಾನ್ಸ್ ಸಿಗತ್ತಾ ಎನ್ನುವಂಥದ್ದು ಈಗ ಕಾದು ನೋಡಬೇಕಿದೆ. ಆದರೆ ಶೋಭಾ ಕರಂದ್ಲಾಜೆ ಅವರ ಮಾತಿನ ದಾಟಿಯನ್ನು ನೋಡಿದಾಗ ಅಥವಾ ಅವರು ನೇರವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನೋಡಿದಾಗ ಶೋಭಾ ಕರಂದ್ಲಾಜೆ ಅವರಿಗೆ ನಿಶ್ಚಿತವಾಗಿ ಅದೇ ಕ್ಷೇತ್ರದಲ್ಲಿ ಮತ್ತೆ ನಿಂತು ತಾನು ಒಂದು ಅದೃಷ್ಟ ಪರೀಕ್ಷೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಆದರೆ ಕೇವಲ ಶೋಭಾ ಕರಂದ್ಲಾಜೆ ಅವರ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಅಕ್ಕಪಕ್ಕದ 2-3 ಕ್ಷೇತ್ರಗಳಲ್ಲಿಯೂ ಕೂಡ ಒಂದಿಷ್ಟು ಅಭ್ಯರ್ಥಿಗಳ ಬದಲಾವಣೆಯ ಬಗ್ಗೆ ಸಾಕಷ್ಟು ಕೂಗುಗಳಿದ್ದಾವೆ. ಆದರೆ ಕೇಂದ್ರ ಸಚಿವೆಯಾಗಿ
ಸಚಿವೆಯಾಗಿ ಅಲ್ಲಿಯ ಜನಪ್ರತಿನಿಧಿಗಳಿರಬಹುದು ಅಥವಾ ಅಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಇರಬಹುದು ಮತ್ತು ಸ್ಥಳೀಯ ಲೀಡರ್ಗಳು ಶೋಭಾ ಕರಂದ್ಲಾಜೆಯವರಿಗೆ ಟಿಕೆಟ್ ಅನ್ನು ಕೊಡಬೇಡಿ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿ ಇದು ಬಹಳ ಗಂಭೀರವಾದ ವಿಚಾರ. ಯಾಕೆಂದ್ರೆ ಒಂದು ತನ್ನ ಕ್ಷೇತ್ರದ ಸಂಸದರಿರಬಹುದು, ಶಾಸಕರಿರಬಹುದು, ಮಂತ್ರಿಯಾದಾಗ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ, ನಮಗೆ ನೇರವಾಗಿ ಮಾತನಾಡೋದಕ್ಕೆ ಅಥವಾ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದನ್ನು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಅಥವಾ ಯಾವುದೇ ಒಂದು ಕಾರ್ಯಕರ್ತರು ಅದನ್ನು ಬಯಸ್ತಾರೆ. ಅಂದರೆ ಮಂತ್ರಿ ಆಗಿದ್ದಾರೆ, ಅವರನ್ನು ಮುಂದುವರಿಸಬೇಕು, ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅಂತ. ಆದರೆ ಇದು ರಿವರ್ಸ್ ಆಗಿ ಕಾಣ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರು ಮಂತ್ರಿ ಆಗಿದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅನ್ನುವಂಥ ಬೇಡಿಕೆಗಳನ್ನು ಅಥವಾ ಒಂದು ಮನವಿಯನ್ನು ಮಾಡ್ತಾರೆ ಅಂತ ಹೇಳಿದಾಗ ಸಹಜವಾಗಿ ಇದೊಂದು ಆಡಳಿತ ವಿರೋಧಿ ಅಥವಾ ಆ ವ್ಯಕ್ತಿಯ ವಿರೋಧಿ ಅಲೆಗಳು ಕಾಣ್ತಾ ಇದ್ದಾವೆ. ಇದನ್ನು ಹೈಕಮಾಂಡ್ ಯಾವ ಮಟ್ಟದಲ್ಲಿ ನೋಡುತ್ತೆ ಅನ್ನೋದನ್ನು ಬಹಳ ವಿಶೇಷವಾಗಿ ಕಾಣ್ತಾ ಇದೆ ಶ್ವೇತಾ. ಎಸ್ ರವಿ ಶಿವರಾಮ್, ಇನ್ನು ಪ್ರಶಾಂತ್ ನಾಥು ಇದ್ದಾರೆ ನಮ್ಮ ಜೊತೆ. ಪ್ರಶಾಂತ್, ಈಗ ಈ ಪತ್ರ ಚಳುವಳಿ ಅದು ಕೂಡ ಕ್ಷೇತ್ರದ ಹಾಲಿ ಸಂಸದರ ವಿರುದ್ಧವೇ ಮಾಡ್ತಾ ಇರುವಂತಹ ಈ ಪತ್ರ ಚಳುವಳಿ, ಈ ಇಶ್ಯೂ ಇದೆಯಲ್ಲ, ಇದು ಎಷ್ಟು ಸೀರಿಯಸ್ ಆಗಿ ತಗೋಬೇಕು? ಏನಾಗುತ್ತೆ ಅಂತ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಅಥವಾ ಎಲ್ಲ ಸಂಸದರು ಅಂತ ಅಲ್ಲ, ಕೆಲವು ಸಂಸದರ ಬಗ್ಗೆ ಆಯಾ ಕ್ಷೇತ್ರದಲ್ಲಿರುವಂಥ ನಾಯಕರಾಗಿರ್ಬೋದು, ಜನರಾಗಿರ್ಬೋದು ಒಂದು ಮಾತು ಹೇಳ್ತಾರೆ, ಸಂಸದರು ನಮಗೆ ಕೈಗೆ ಸಿಗೋದಿಲ್ಲ ಅಂತ. ಅಂದರೆ ಆ ಕ್ಷೇತ್ರದ ಜನ ಸಂಸದರಿಂದ ಬಹಳ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರ, ಅಥವಾ ಕೆಲವು ಸಂಸದರು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಅನ್ನೋ ನಡವಳಿಕೆಯನ್ನು ರೂಢಿಸ್ಕೊಂಡಿರೋದೇ ಈ ಥರದಕ್ಕೆ ಕಾರಣ ಆಗುತ್ತಾ ಅಂತ. ಶ್ವೇತಾ ನೋಡಿ, ತೀರಾ ಇತ್ತೀಚಿನ ರಾಜಕಾರಣದಲ್ಲಿ ಯಾವುದೇ ಪಕ್ಷದ ಯಾವುದೇ ನಾಯಕನ ವಿರುದ್ಧ ಈ ರೀತಿಯ ಪತ್ರ ಚಳುವಳಿ ಇವೆಲ್ಲ ನಡೆದಾಗ ಅದರ ಹಿಂದೆ ಯಾರೋ ಇರ್ತಾರೆ ಅಂತಕ್ಕಂಥ ಭಾವನೆ ಸರ್ವೇ ಸಾಮಾನ್ಯ. ಮೊದಲಿನಂತೆ ಇಲ್ಲ, ಪ್ಯೂರ್ಲಿ ಕಾರ್ಯಕರ್ತರೇ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾಯಕರುಗಳು ಒಪ್ಪಲ್ಲ. ಮತ್ತು ಈ ರೀತಿಯಾಗಿರ್ತಕ್ಕಂಥ ಪತ್ರ ಚಳುವಳಿಗಳು ನಡೆದಾಗ ಅದರ ಹಿಂದೆ ಯಾರೋ ಒಬ್ಬರು ಇರ್ತಾರೆ, ಟಿಕೆಟ್ ತಪ್ಪಿಸಿ ತನಗೆ ಟಿಕೆಟ್ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು. ಹೀಗಾಗಿ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ನಿರ್ಣಯ ತೆಗೆದುಕೊಳ್ತಕ್ಕಂಥ ಜಾಗದಲ್ಲಿ ಕುಳಿತಿರ್ತಕ್ಕಂಥ ನಾಯಕರು ಪತ್ರ ಚಳುವಳಿಯ ಆಧಾರದ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ಳಲ್ಲ. ತಮ್ಮದೇ ಆಗಿರ್ತಕ್ಕಂಥ ಸರ್ವೆಗಳಿರ್ತವೆ, ತಮ್ಮ ನಾಯಕರ ಜಾಲ ಇರುತ್ತೆ, ಕಾರ್ಯಕರ್ತರ ಜಾಲ ಇರುತ್ತೆ, ಬಿ ಜೆ ಪಿಯ ಪ್ರಶ್ನೆ ಬಂದಾಗ ಸಂಘ ಪರಿವಾರ ಇರುತ್ತೆ, ಇವರೆಲ್ಲರ ಫೀಡ್ಬ್ಯಾಕ್ನ ಆಧಾರದ ಮೇಲೆ ನಿರ್ಣಯ ಮಾಡಲಾಗುತ್ತೆ. ಇದೊಂದು ನೋಡಿ, ಶೋಭಾ ಕರಂದ್ಲಾಜೆ ಕಳೆದ 5 ವರ್ಷದಲ್ಲಿ ಅಂದರೆ ಅವರು ಮಂತ್ರಿ ಆದ ಮೇಲೂ ಕೂಡ ಉಡುಪಿ ಚಿಕ್ಕಮಗಳೂರಿನಲ್ಲಿ ಹೆಚ್ಚು ಕಾಣಿಸ್ಕೊಳ್ಳಿಲ್ಲ, ಶಾಸಕರ ಜೊತೆ ಸಂಪರ್ಕದಲ್ಲಿರಲಿಲ್ಲ ಅಂತಕ್ಕಂಥದ್ದು ಸತ್ಯ. ಅನೇಕ ಬಿ ಜೆ ಪಿಯ ಶಾಸಕರೇ ಇದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ ನನಗನ್ಸುತ್ತೆ 2019ರಲ್ಲೂ ಕೂಡ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ಚರ್ಚೆ ನಡೆದಿತ್ತು. ಆಗೇನಾಯಿತು ಶ್ವೇತಾ ಅಂದರೆ, ನಳಿನ್ ಕಟ್ಲಿಗೂ ಟಿಕೆಟ್ ಕೊಡಬೇಕಾ ಬೇಡವಾ ಅಂತಕ್ಕಂಥ ಚರ್ಚೆ ಮಂಗಳೂರಿನಲ್ಲಿ ನಡೆದಿತ್ತು. ಆಗ ಬಿ ಎಲ್ ಸಂತೋಷ್ ಬಣ ಮತ್ತು ಯಡಿಯೂರಪ್ಪನವರ ಬಣಗಳು ಪ್ರಬಲವಾಗಿದ್ದವು 2019ರಲ್ಲಿ. ಯಡಿಯೂರಪ್ಪನವರು ಪಟ್ಟು ಹಿಡಿದು ಶೋಭಾ ಕರಂದ್ಲಾಜೆಯವ್ರಿಗೆ ಉಡುಪಿಯಲ್ಲಿ ಕೊಡಿಸಿದರು. ಬಿ ಎಲ್ ಸಂತೋಷ್ ಅವರು ಪಟ್ಟು ಹಿಡಿದು ಸಂಘದ ಕಾರಣದಿಂದ ನಳಿನ್ ಕುಮಾರ್ ಕಟ್ಲಿಗೆ ಟಿಕೆಟ್ ಕೊಡಿಸಿದ್ರು, ಇಬ್ರಿಗೂ ಟಿಕೆಟ್ ದೊರೆತು. ಅದರ್ವೈಸ್ ಹೋದ ಸಲವೇ ಈ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬೇಕಾ ಬೇಡವಾ, ಶೋಭಾ ಕರಂದ್ಲಾಜೆಯವರಿಗೆ ಕೊಡಬೇಕಾ ಬೇಡವಾ, ನಳಿನ್ ಕಟೀಲು ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ಅಸಮಾಧಾನದ ಕಾರಣದಿಂದ, ಸ್ಥಳೀಯ ಅಸಮಾಧಾನದಗಳ ಕಾರಣದಿಂದ ಈ ಬಗ್ಗೆ ಚರ್ಚೆ ನಡೆದಿತ್ತು. ಕಳೆದ ಬಾರಿ ಟಿಕೆಟ್ ಸಿಕ್ತು. ಈ ಬಾರಿಯ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ನೋಡಿದಾಗ 2019ರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ನ ಮೈತ್ರಿ, ಪ್ರಮೋದ್ ಮಧುರಾಜ್ ಅವರ ನಾವು ದೃಶ್ಯ ತೋರಿಸ್ತಾ ಇದ್ದೀವಿ. ಇದೇ ಪ್ರಮೋದ್ ಮಧುರಾಜ್ ಅವರು ಕಾಂಗ್ರೆಸ್ನಿಂದ ಜೆ ಡಿ ಎಸ್ಗೆ ಹೋಗಿ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು, ಜೆ ಡಿ ಎಸ್ ಅಭ್ಯರ್ಥಿ ಹಾಕಿದ್ರು, ಸುಲಭವಾಗಿ ಶೋಭಾ ಕರಂದ್ಲಾಜೆ ಗೆದ್ದರು. ಈ ಬಾರಿ ಕಾಂಗ್ರೆಸ್ನ ಸರ್ಕಾರ ಇದೆ. ನೀವು ಉಡುಪಿ ಚಿಕ್ಕಮಗಳೂರಿನ ಕ್ಷೇತ್ರದ ಕಂಪೋಸಿಷನನ್ನು ತೆಗೆದುಕೊಂಡಾಗ ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳಿವೆ, ಬೈಂದೂರು ಶಿವಮೊಗ್ಗಕ್ಕೆ ಹೋಗುತ್ತೆ, ಕಾಪು, ಕುಂದಾಪುರ, ಉಡುಪಿ, ಕಾರ್ಕಳ ಈ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶೃಂಗೇರಿ, ಮೂಡಿಗೆರೆ, ಚಿಕ್ಕಮಗಳೂರು ಮತ್ತು ತರೀಕೆರೆ ಈ 4 ಸೀಟ್ಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಉಡುಪಿ ಜಿಲ್ಲೆಯ 4 ಸೀಟ್ಗಳಲ್ಲಿ ಬಿ ಜೆ ಪಿಯ ಶಾಸಕರಿದ್ದಾರೆ. ಒಂದು ವೇಳೆ ಬಿ ಜೆ ಪಿಗೆ ಇರ್ತಕ್ಕಂಥ ಆತಂಕ ಏನು, ಒಂದು ವೇಳೆ ಜಯಪ್ರಕಾಶ್ ಹೆಗಡೆಯವ್ರಿಗೆ ಟಿಕೆಟ್ ನೀಡಿದರೆ ಈ ಫೈಟ್ ಭಾಳ ಪ್ರಬಲ ಆಗುತ್ತೆ. ಯಾಕಂದರೆ ಜಯಪ್ರಕಾಶ್ ಹೆಗಡೆಯವ್ರಿಗೊಂದು ಒಳ್ಳೆಯ ಹೆಸರಿದೆ. ಕಾಂಗ್ರೆಸ್ ಜಯಪ್ರಕಾಶ್ ಹೆಗಡೆಯವ್ರನ್ನ ಕರ್ಕೊಂಡು ಹೋಗಿ ಟಿಕೆಟ್ ನೀಡುತ್ತೆ ಅಂತಕ್ಕಂಥದ್ದು ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಅಭಿಪ್ರಾಯ ಇದೆ. ಹೀಗಾಗಿ ಶೋಭಾ ಕರಂದ್ಲಾಜೆಯವರಿಗೆ ಟಿಕೆಟ್ ನೀಡಿದರೆ ಮಗದೊಮ್ಮೆ ಕಾರ್ಯಕರ್ತರು ಮತದಾರರು ಶೋಭಾ ಜೊತೆ ನಿಲ್ತಾರಾ, ಮೋದಿ ಕಾರ್ ಈಗ ಅನೇಕರು ಹೇಳ್ಬೋದಿಲ್ಲ ಮೋದಿ ವೇವ್ ಇದೆ ನಿಲ್ತಾರೆ ಅಂತಕ್ಕಂಥದ್ದು, ಬಟ್ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಅರ್ಥ ಆಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಉತ್ತರ ಭಾರತದಂತೆ ಕರ್ನಾಟಕದಲ್ಲಿ ಮತದಾರರು ಸಾರಾಸಗಟ್ಟಾಗಿ ಓಟ್ ನೀಡೋದು ಸ್ವಲ್ಪ ಕಷ್ಟ. ಒಂದು ವೇಳೆ ಕ್ಯಾಂಡಿಡೇಟ್ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇದ್ದಾಗ ವೋಟರ್ಸ್ ಮೇ ಚೇಂಜ್ ದೇರ್ ಲಾಯಲ್ಟಿ ಅಂತಕ್ಕಂಥದ್ದು ಬಿ ಜೆ ಪಿ ಹೈಕಮಾಂಡ್ ಗಮನಕ್ಕೂ ಬಂದಿದೆ. ಹೀಗಾಗಿ ಈ ಟಿಕೆಟ್ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ.
ಸಿ ಟಿ ರವಿ, ಆಗಲೇ ರವಿ ಶಿವರಾಮ್ ಹೇಳ್ತಾ ಇದ್ರು, ನೀವು ಹೇಳ್ತಾ ಇದ್ರಿ, ಸಿ ಟಿ ರವಿ ಅವ್ರಿಗೆ ಹೇಗೆ ಅಕಾಮಡೇಟ್ ಮಾಡೋದು ಅಂತಕ್ಕಂಥದ್ದು. ಒಂದು ಸಿ ಟಿ ರವಿ ಅವರು ಕೂಡ ಉಡುಪಿ ಚಿಕ್ಕಮಗಳೂರಿಗೂ ಕೇಳ್ತಿದ್ದಾರೆ, ಬೆಂಗಳೂರು ಉತ್ತರಕ್ಕೂ ಕೇಳ್ತಿದ್ದಾರೆ. ಒಂದು ವೇಳೆ ಇನ್ ಪ್ರಿನ್ಸಿಪಲ್ ಡಿಸಿಷನ್ ಏನಾದರೂ ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಂಡ್ರೆ ಏನು, ಈ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡಲ್ಲ ಅಂತಕ್ಕ, ಯಾಕಂದರೆ ಒಂದು ವೇಳೆ ಕೊಡ್ತೀವಿ ಅಂತಾದರೆ ಅದರಲ್ಲಿ ಭಾಳಷ್ಟು ಕಂಟೆಂಡರ್ಸ್ ಇದ್ದಾರೆ. ಕಾಗೇರಿ ವಿಶ್ವೇಶ್ವರ ಹೆಗಡೆನೂ ಕೇಳ್ತಾ ಇದ್ದಾರೆ, ಮಾಧುಸ್ವಾಮಿನೂ ಕೇಳ್ತಾ ಇದ್ದಾರೆ, ಸೋಮಣ್ಣ ಅವರು ಕೇಳ್ತಾ ಇದ್ದಾರೆ, ಈ ಕಡೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನೇಕ ಅಭ್ಯರ್ಥಿಗಳು ಕೂಡ ಟಿಕೆಟನ್ನು ಕೇಳ್ತಾ, ಮುರುಗೇಶ್ ನಿರಾಣಿ ಕೂಡ ಬಾಗಲಕೋಟೆಯಲ್ಲಿ ಟಿಕೆಟ್ ಕೇಳ್ತಿದ್ದಾರೆ. ಸೋತಿರುವ ಅಭ್ಯರ್ಥಿಗೆ ಕೊಡಬೇಕಾ ಬೇಡವಾ ಅಥವಾ ಸಾರಾಸಗಟಾಗಿ ನಿರ್ಣಯವನ್ನು ತೆಗೆದುಕೊಳ್ಳದೆ ಕ್ಷೇತ್ರ ಸ್ಪೆಸಿಫಿಕ್ ನಿರ್ಣಯವನ್ನು ತೆಗೆದುಕೊಳ್ಬೇಕಾ ಅಂತಕ್ಕಂಥ ಚರ್ಚೆ ಬಂದಾಗ ಸಿ ಟಿ ರವಿ ಅವ್ರಿಗೆ ಕೊಡಬೇಕಾ, ಶೋಭಾ ಕೊಡಬೇಕಾ, ಡಿ ಎನ್ ಜೀವರಾಜ್ ಕೂಡ ಟಿಕೆಟನ್ನು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಮೋದ್ ಮಧ್ವರಾಜ್ ನೋಡಿ, ಅವ್ರು 2019 ಕಾಂಗ್ರೆಸ್ನಿಂದ ಜೆ ಡಿ ಎಸ್ಗೆ ಹೋಗಿ ಅವರು ಕ್ಯಾಂಡಿಡೇಟ್ ಆಗಿದ್ದರು. ಈ ಬಾರಿ ನೀವು ಅವ್ರಿಗೆ ಫೋನ್ ಮಾಡಿ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನುವ ಆರ್ ಎಸ್ ಎಸ್ ಪ್ರಾರ್ಥನೆ ಅವರ ಕಾಲರ್ ಟ್ಯೂನಲ್ಲಿ ಕೇಳುತ್ತೆ. ಅಂದರೆ ಅವರು ನಾನು ಹೆಚ್ಚು ಆರ್ ಎಸ್ ಎಸ್, ನಾನು ಹೆಚ್ಚು ಹಿಂದುತ್ವವಾದಿ ಅನ್ನುವ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೀನುಗಾರರಿಗೆ ಟಿಕೆಟ್ ಕೊಡಿ, ಹಿಂದುಳಿದ ವರ್ಗಕ್ಕೊಂದು ಪ್ರಾತಿನಿಧ್ಯ ಕೊಡಿ ಅಂತಕ್ಕಂಥದ್ದನ್ನು ಪ್ರಮೋದ್ ಮಧ್ವರಾಜ್ ಗಟ್ಟಿಯಾಗಿ ಕೇಳ್ತಾ ಇದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಬೆಂಬಲವೂ ಕೂಡ ಅವ್ರಿಗಿದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಹೀಗಾಗಿ ನನಗನ್ಸುತ್ತೆ, ಒಂದು ಸರ್ವೆಗಳ ಆಧಾರ, ಇನ್ನೊಂದು ಶೋಭಾ ಕರಂದ್ಲಾಜೆ ಅವ್ರಿಗೆ ಕೊಡಬೇಕಾ ಬೇಡವಾ, ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕಾ, ಈ ಇನ್ ಪ್ರಿನ್ಸಿಪಲ್ ಡಿಸಿಷನ್ ಅನ್ನು ಆರ್ ಎಸ್ ಎಸ್ ತೆಗೆದುಕೊಳ್ಬೇಕಾಗತ್ತೆ. ಆಗ ಮಾತ್ರ ಉಡುಪಿ ಚಿಕ್ಕಮಗಳೂರಲ್ಲಿ ಯಾರಿಗೆ ಟಿಕೆಟ್ ಅಂತಕ್ಕಂಥದ್ದು ಅಂತಿಮವಾಗಿ ನಿರ್ಧಾರ ಆಗುತ್ತೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕೂಡ ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಮತ್ತಷ್ಟು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನೋಡೋಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.